ಶ್ರೀರಾಮ ಸಮರ್ಥ. ಮೇ 2, ಸಾಧನೆಯಲ್ಲಿ ಅತ್ಯಂತ ಸಾವಧಾನತೆ ಬೇಕು. ಭೂಮಿಯನ್ನು ಚೆನ್ನಾಗಿ ಹದಗೊಳಿಸಿದೆವು, ಉತ್ತಮ ಬೀಜ ಬಿತ್ತಿದೆವು, ಮಳೆಯೂ ಚೆನ್ನಾಗಿ ಆಯಿತು, ಹಾಗೂ ಬೆಳೆಯೂ ಒಳ್ಳೆ ಹುಲುಸಾಗಿ ಬೆಳೆದ ಮಾತ್ರಕ್ಕೆ ಎಲ್ಲ ಕೆಲಸವಾದಂತಾಗಲಿಲ್ಲ. ಏಕೆಂದರೆ ಒಂದೊಂದು ಮೆಟ್ಟಿಲು ಮುಂದೆ ಹೋದಂತೆ ದಕ್ಷತೆ ವಹಿಸುವ ಅವಶ್ಯಕತೆ ಹೆಚ್ಚಾಗುತ್ತದೆ. ಭೂಮಿಯು ಚೆನ್ನಾಗಿ ಬೆಳೆದರೂ ಅದು 2 ಕಾರಣಗಳಿಂದ ನಾಶವಾಗುವ ಸಂಭವವಿರುತ್ತದೆ. 1, ದನಕರುಗಳು ಆ ಹೊಲದಲ್ಲಿ ಹೊಕ್ಕು ಬೆಳೆ ನಾಶಪಡಿಸಬಹುದು. 2, ಕೀಟ ಇಲ್ಲವೇ ಮಿಡತೆ ಮುಂತಾದವುಗಳ ಉಪದ್ರವದಿಂದ ಬೆಳೆಯು ನಾಶವಾಗುತ್ತದೆ. ಇವುಗಳಲ್ಲಿ ಮೊದಲನೇ ಕಾರಣವು ಸ್ವಲ್ಪ ಸ್ಥೂಲವಾಗಿರುತ್ತದೆ ಹಾಗೂ ಎರಡನೇ ಕಾರಣವು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ. ಹೊಲಗಳಲ್ಲಿ ದನಕರುಗಳು ಹೊಕ್ಕು ಬೆಳೆಗಳನ್ನು ನಾಶಪಡಿಸುತ್ತಿದ್ದರೆ ಅದು ಕೇವಲ ನೋಡುವುದರಿಂದಲೇ ಸಹಜವಾಗಿ ನಮಗೆ ತಿಳಿಯುತ್ತದೆ ಹಾಗೂ ಅವುಗಳನ್ನು ಹೊರಗೆ ಓಡಿಸಲು ಬರುತ್ತದೆ. ಆದರೆ ಕೀಡೆ ಹತ್ತಿರ ಹೋಗಿ ಸೂಕ್ಷ್ಮವಾಗಿ ನೋಡಬೇಕಾಗುತ್ತದೆ. ಹೊಲಕ್ಕೆ ಬೇಲಿಯನ್ನು ಹಾಕಿ ದನಕರುಗಳು ಒಳಗೆ ಬರದಂತೆ ಮಾಡಲು ಬರುತ್ತದೆ ಹಾಗೂ ಬೂದಿ ಗೊಬ್ಬರ ಔಷಧಿ ಮುಂತಾದವುಗಳನ್ನು ಹಾಕಿ ಕೀಡೆ ಹತ್ತದಂತೆ ಉಪಾಯ ಮಾಡಲು ಬರುತ್ತದೆ. ಇವೆಲ್ಲವನ್ನು ಮಾಡುವಾಗ ಒಕ್ಕಲಿಗನು ಯಾವಾಗಲೂ ಜಾಗೃತನಾಗಿರಬೇಕಾಗುತ್ತದೆ. ಅಂದರೆ ಅವನು ತನ್ನ ಹೊಲದ ಕಡೆಗೆ ಸತತ ಗಮನ ಕೊಡಬೇಕಾಗುತ್ತದೆ. ಇದೇ ನಿಯಮವು ಪರಮಾರ್ಥದಲ್ಲಿಯೂ ಅನ್ವಯಿಸುತ್ತದೆ. ಸಾಧಕನು ಅತ್ಯಂತ ಸಾವಧಾನತೆಯಿಂದ ವರ್ತಿಸಬೇಕಾಗುತ್ತದೆ. ಹೊಲದ ರಕ್ಷಣೆಗಾಗಿ ಬೇಲಿ ಇರುತ್ತದೆ, ಅದರಂತೆ ಪ್ರಪಂಚವು ಪರಮಾರ್ಥದ ಬೇಲಿಯಾಗಬೇಕು. ಬೇಲಿಗಾಗಿ ಹಚ್ಚಿದ ಗಿಡಮರಗಳಿಗೆ ನೀರು ಗೊಬ್ಬರ ಒದಗಿಸಿದರೆ ಆ ಬೇಲಿಯು ಹೊಲವನ್ನೇ ತಿಂದು ಹಾಕುತ್ತದೆ. ಹೀಗೆ ಆಗದಿರುವಂತೆ ಸಾವಧಾನತೆಯಿಂದ ಬೆಳೆಗಳಿಗೆ ಮಾತ್ರ ನೀರು ಗೊಬ್ಬರ ಹಾಕಬೇಕು. ಹೊಲದಲ್ಲಿಯ ಬೆಳೆಗಳಿಗೆ ಕೀಡೆ ಹತ್ತದಂತೆ ನಾವು ಸೂಕ್ಷ್ಮವಾಗಿ ಅದರ ಕಡೆಗೆ ಲಕ್ಷ್ಯವಿಡಬೇಕಾಗುತ್ತದೆ. ಅಂದರೆ ನಮ್ಮ ವೃತ್ತಿಗಳು ಎಲ್ಲಿ ಅಂಟಿಕೊಳ್ಳುತ್ತವೆಂಬುದರ ಕಡೆಗೆ ನಾವು ಸಾವಧಾನತೆಯಿಂದ ಲಕ್ಷ್ಯ ವಹಿಸಬೇಕು. ಈ ರೀತಿ ಸಾವಧಾನತೆಯಿಂದ ವರ್ತಿಸಿದರೆ ಬೆಳೆಯು ನಮ್ಮ ಕೈಗೆ ಹತ್ತುವವರೆಗೆ ಕಾರ್ಯವಾದಂತೆ. ಆದರೆ ಬೆಳೆಯು ನಮ್ಮ ಕೈಗೆ ಬಂದಿರುತ್ತದೆ, ಇನ್ನು ಚಿಂತೆಗೆ ಕಾರಣವೇನು ಎಂದು ಅನ್ನುವುದರಿಂದ ಮುಗಿಯುವುದಿಲ್ಲ. ಬೆಳೆಯು ನಮ್ಮ ಕೈಗೆ ಹತ್ತಿದರೂ ಅವುಗಳಲ್ಲಿಯ ಧಾನ್ಯ ಬೇರ್ಪಡಿಸಬೇಕಾಗುತ್ತದೆ, ಅಲ್ಲದೆ ಅವನ್ನು ಸುರಕ್ಷಿತವಾಗಿ ಇಡಬೇಕಾಗುತ್ತದೆ. ಇಲ್ಲದಿದ್ದರೆ ಇಲಿ ಹೆಗ್ಗಣ ಅಥವಾ ನುಸಿ ಮುಂತಾದವುಗಳು ಧಾನ್ಯವನ್ನು ನಾಶಪಡಿಸುತ್ತವೆ. ಆಮೇಲೆ ನಮಗೆ ಅವಶ್ಯವೆನಿಸಿದಾಗ ಆ ಧಾನ್ಯಗಳನ್ನು ಕುಟ್ಟಿ ತೌಡು ತೆಗೆಯಬೇಕಾಗುತ್ತದೆ. ಕುಟ್ಟುವಾಗಲೂ ಕೂಡ ಕಾಳು ಒಡೆಯದಂತೆ ಸಾವಧಾನತೆಯಿಂದ ಕುಟ್ಟಬೇಕಾಗುತ್ತದೆ. ಅದರಂತೆ ಸಾಧಕನಿಗೂ ಕೂಡ ಸಾವಧಾನತೆ ಬೇಕಾಗುತ್ತದೆ. ಇಲ್ಲದಿದ್ದರೆ ಮಧ್ಯದಲ್ಲಿಯ ಅಜಾಗರೂಕತೆಯಿಂದಾಗಲಿ ಅಥವಾ ನನಗೆ ಎಲ್ಲವೂ ಪ್ರಾಪ್ತವಾಗಿದೆ ಎಂಬ ಭ್ರಮೆಯಿಂದಾಗಲಿ ಪ್ರಗತಿಯು ಕುಂಠಿತವಾಗುತ್ತದೆ. ಇಂಥ ಉದಾಹರಣೆಗಳು ಬಹಳಷ್ಟು ನೋಡಲು ಸಿಗುತ್ತವೆ. ಆದ್ದರಿಂದ ಅತ್ಯಂತ ಸಾವಧಾನತೆಯಿಂದ ವರ್ತಿಸಬೇಕು. ಪ್ರಪಂಚದಲ್ಲಿರುವ ಸಾಧಕನಿಗೆ ಪ್ರಾಪಂಚಿಕರ ಸಹವಾಸದಲ್ಲಿರಬೇಕಾಗುತ್ತದೆ. ಅಲ್ಲಿ ಅವನು ಅತ್ಯಂತ ಜೋಪಾನವಾಗಿರಬೇಕು. ನಮ್ಮ ವೃತ್ತಿಗಳು ಯಾವಾಗ ಬದಲಾಗುತ್ತವೆಂಬುದರ ನಿಯಮವಿರುವುದಿಲ್ಲ. ನಿಜವಾಗಿಯೂ ಪರಮಾರ್ಥವು ಅತ್ಯಂತ ಕಠಿಣ ಬೇಟೆಯಾಗಿರುತ್ತದೆ. ಬೇಟೆಯನ್ನು ಹೇಗೆ ಹೊಡೆಯಬೇಕೆಂದರೆ ನಮ್ಮ ಅಹಂಭಾವನೆಯನ್ನು ಸಾಯಿಸಿ ನಾವು ಜೀವಂತವಾಗಿರಬೇಕು ಹಾಗೂ ನಮಗೆ ಅಹಿತವಾದದ್ದಷ್ಟೇ ನಷ್ಟವಾಗಿ ಹೋಗಬೇಕು. ಇಂದಿನ ಮುಖ್ಯ ವಿಚಾರ, ಸಾವಧಾನತೆಯಿಂದ ನಾಮ ತೆಗೆದುಕೊಳ್ಳಬೇಕು. ನಾಮದ ಅಖಂಡ ಧಾರೆ ಇರಬೇಕು, ಅಂದರೆ ಅದು ವೃತ್ತಿಯವರೆಗೆ ಹೋಗಿ ತಲುಪುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.